ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ನೆಲಮಂಗಲ ತಾಲೂಕಿನ ಗಡಿ ಗ್ರಾಮ ಪಂಚಾಯಿತಿಯಾದ ಅರೆಬೊಮ್ಮನಹಳ್ಳಿ ವ್ಯಾಪ್ತಿಯ ಎಲ್ಲಾ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ನನ್ನ ಮೊದಲ ಆದ್ಯತೆ. ಈ ಪಂಚಾಯಿತಿಗೆ 2.5 ಕೋಟಿ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಿದ್ದೇನೆ ಅಂತ ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಗಡಿ ಗ್ರಾಮ ಅರೆಬೊಮ್ಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮುಖ್ಯವಾಗಿ ವಿದ್ಯುತ್ ಸಮಸ್ಯೆ. ಸ್ಥಳದಲ್ಲೇ ಅಧಿಕಾರಿಗಳಿಗೆ ಆದೇಶಿಸಿ ವಿದ್ಯುತ್ ಪರಿವರ್ತಕ ಹಾಕಲು ಎಇಇಗೆ ಸೂಚಿಸಿದ್ದೇನೆ. ರಸ್ತೆ ಸಮಸ್ಯೆಗಳಿಗೆ ಸೂಕ್ತ ಕಾಮಗಾರಿಯನ್ನು ರಚಿಸಿ ಕೆಲವೊಂದು ಅತ್ಯವಶ್ಯಕ ರಸ್ತೆಗಳಿಗೆ 15 ದಿನದಲ್ಲೇ ರಸ್ತೆ ಕಾಮಗಾರಿ ಕೈಗೊಳ್ಳುತ್ತೇನೆ. ಉಳಿದ ಕೆಲಸಗಳನ್ನು ಹಂತ ಹಂತವಾಗಿ ಮಾಡುತ್ತೇನೆ. ಸರ್ಕಾರಿ ಶಾಲೆ ಕಾಂಪೌಂಡ್ ಕಟ್ಟಡ ಸಮಸ್ಯೆಗಳನ್ನು ಸಿಎಸ್ಆರ್ ಹಣದಲ್ಲಿ ಬಗೆಹರಿಸುತ್ತೇವೆ. ಬಹುಜನರ ಬೇಡಿಕೆಯಾದ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಾಗದವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ದಾಖಲಾತಿ ಸಂಗ್ರಹಿಸಿ ತಾಂತ್ರಿಕ ಸಮಸ್ಯೆ ಬಗೆಹರಿಸುತ್ತಿದ್ದೇವೆ. ಗ್ರಾಮಕ್ಕೆ ಉತ್ತಮ ಮೂಲಭೂತ ಸೌಕರ್ಯ ಕಲ್ಪಿಸುವ ಪ್ರಾಮಾಣಿಕ ಪ್ರಯತ್ನದ ಭರವಸೆ ನೀಡಿದರು. ನಾನು ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ರೈತರಿಗೆ ವಿದ್ಯುತ್ ಸಮಸ್ಯೆ, ಅದರಲ್ಲೂ ವಿಶೇಷವಾಗಿ ಟಿಸಿ ಗಳನ್ನ ರಿಕ್ವೈರ್ಮೆಂಟ್ ಕೇಳಿದರು. ಅದನ್ನೆಲ್ಲ ಅಧಿಕಾರಿಗಳಿಗೆ ಖುದ್ದು ಸ್ಥಳದಲ್ಲಿ ನಾನು ಆದೇಶ ಮಾಡಿದ್ದೀನಿ. ಆದಷ್ಟು ಬೇಗ ಟಿ ಸಿ ಹಾಕಿಸ್ತಕ್ಕಂಥ ಕೆಲಸವನ್ನು ಮಾಡಿಸ್ತೀನಿ. ಮತ್ತು ಲೈನ್ಗಳು ಮನೆ ಮೇಲೆ ಬಿದ್ದೋಗಿರ್ತಕ್ಕಂಥದ್ದು, ಕಂಬ ಮುರಿದೋಗಿರ್ತಕ್ಕಂಥ ಸಮಸ್ಯೆಯನ್ನು ನನ್ನ ಗಮನಕ್ಕೆ ತಂದವರೆ, ಅದನ್ನು ಸಹ ನನ್ನ ಸ್ಥಳದಲ್ಲಿ ಎ ಅವರಿಗೆ ಕೂಡಲೇ ಅದನ್ನು ಸಮರ್ಪಕವಾಗಿ ಬಗೆಹರಿಸಲು ಹೇಳಿದ್ದೀನಿ. ಅದನ್ನು ಮಾಡ್ತಾರೆ. ಅದು ಬಿಟ್ಟರೆ ರಸ್ತೆಗಳು ಸಮಸ್ಯೆ ಹಲವಾರಿದ್ದು, ರಸ್ತೆಗಳನ್ನು ಸಹ ಅನುದಾನ ಇರತಕ್ಕಂಥ ಇತಿಮಿತಿಯಲ್ಲಿ ನಾನು ರಸ್ತೆ ಅಭಿವೃದ್ಧಿಯನ್ನು ಕೈಗೊಳ್ಳಲು ನಾನು ಅದಕ್ಕೂ ಸಹ ಆದೇಶ ಮಾಡಿದ್ದೀನಿ. ಕೆಲವೊಂದು ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲಿ ಇನ್ನೊಂದು 15-20 ದಿವಸದಲ್ಲಿ ಗುದ್ದಿ ಪೂಜೆ ಮಾಡ್ತೀನಿ. ಉಳಿದಂಥ ಕಾಮಗಾರಿಗಳನ್ನು ಹಂತ ಹಂತವಾಗಿ ಮಾಡ್ತೀನಿ ಅಂತ ನಾನು ಜನತೆಗೆ ಭರವಸೆ ಕೊಟ್ಟಿದ್ದೀನಿ. ಅದರ ಹೊರತಾಗಿ ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡು, ಹೊಸ ಸರ್ಕಾರಿ ಶಾಲೆ ಕಟ್ಟಡ ನಾನು ಕೇಳಿದ್ದಾರೆ. ನಿಮಗೆ ಗೊತ್ತು, ಶೈಕ್ಷಣಿಕ ಶಿಕ್ಷಣ ಇಲಾಖೆಯಲ್ಲಿ ಅನುದಾನದ ಕೊರತೆ ಇರೋದ್ರಿಂದ ನಾನು ಸಿ ಎಸ್ ಆರ್ ಫಂಡಲ್ಲಿ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಒಂದು ಪ್ರತ್ಯೇಕ ಸಭೆ ಮಾಡಿ ಡಿ ಸಿ ಅವ್ರ ಜೊತೆ ಅದಕ್ಕೆ ಗಮನ ಹರಿಸ್ಲಿಕ್ಕೆ ನಾನು ಹೇಳಿದ್ದೀನಿ. ರೇಷನ್ ಕಾರ್ಡ್ ಸಮಸ್ಯೆ ಹೇಳಿದ್ರು, ಅದಕ್ಕೂ ಸಹ ನಾನು ಖುದ್ದು ಅವ್ರ ಹೆಸರನ್ನ ಅಲ್ಲೇ ಅಧಿಕಾರಿಗಳಿಗೆ ಹೇಳಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಅದರ ಜೊತೆಗೆ ಬಹುಮುಖ್ಯವಾಗಿ ಇನ್ನೂ ಕೆಲವೊಬ್ಬರಿಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಾಯಿಸ್ಕೊಂಡು ಹಣ ಬರ್ತಾ ಇರಲಿಲ್ಲ, ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಅದನ್ನೆಲ್ಲ ಸಾರ್ವಜನಿಕರು ಬಂದು ಹೇಳಿದಾಗ ಅದನ್ನು ಬಗೆಹರಿಸಲಿಕ್ಕೆ ನಮ್ಮ ಸಿ ಡಿ ಪಿ. ಈ ವೇಳೆಯಲ್ಲಿ ತಾಲೂಕು ಆಡಳಿತದ ತಹಶೀಲ್ದಾರ್ ಕೆ ಅರುಂಧತಿ, ಎಡಿಎಲ್ಆರ್ ನಯನ, ತಾಲೂಕು ಪಂಚಾಯಿತಿ ಇಒ ಮಧು, ಸಿಡಿಪಿಒ ನಾಗೇಶ್, ಬಿಇಒ ತಿಮ್ಮಯ್ಯ, ಸಮಾಜ ಕಲ್ಯಾಣ ಇಲಾಖೆ ವಾಣಿ, ಬೆಸ್ಕಾಂ ಇಲಾಖೆ ಎಇಇ ನಾರಾಯಣ್ ಭೋವಿ, ಆರಕ್ಷಕ ನಿರೀಕ್ಷಕ ರಾಜೀವ್, ಪಿಡಿಒ ಗಂಗಾಧರ್ ಸೇರಿದಂತೆ ಎಲ್ಲ ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸಿದರು. ಬೇರೆ ಹೊಸದಾಗ ಆಯ್ತು, ಈಗ 50 ಲಕ್ಷ ರೋಡ್ ಆಯ್ತದಲ್ಲ, ಆಯ್ತು ಎಷ್ಟು ಮೀಟರ್ ಆಯ್ತು? 25 ಲಕ್ಷ ಇತ್ತು, 25 ಲಕ್ಷ ಚರಂಡಿ ಕೆಲ್ಸಕ್ಕೆ ಅಂತ ಇಂಟ್ರೆ ಇದನ್ನಾಕಡ ಕಾಂಕ್ರೀಟ್ ರೋಡ್. ಈಗ 50 ಲಕ್ಷ ಪೂಜೆ ಮಾಡ್ತೀನಿ ಇವ ಅಣ್ಣ ರಾಮಚಂದ್ರ ಅಣ್ಣ ನೀವಿಬ್ರು ಸೇರಿ. ಈ ವೇಳೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್, ವಜ್ರಕಟ್ಟೆಪಾಳ್ಯ ನಾಗರಾಜು, ಅಗಲಕುಪ್ಪೆ ಗೋವಿಂದರಾಜ್, ಕೆ ಅಗ್ರಹಾರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಸಿದ್ದಬೈರಯ್ಯ, ನಿರ್ದೇಶಕ ಎಲ್ ಗಂಗರಾಜು ಹಾಗೂ ಇತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಕೋಲಾರ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಹತ್ಯೆ ವಿರೋಧಿಸಿ ಕರೆ ನೀಡಿದ್ದ ಶ್ರೀನಿವಾಸ್ಪುರ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಆಪ್ತರಾಗಿದ್ದ ಶ್ರೀನಿವಾಸ್ ಕೊಲೆ ಜಿಲ್ಲೆಯಾದ್ಯಂತ ಆತಂಕ ಮತ್ತು ಸಂಚಲನ ಸೃಷ್ಟಿಸಿತ್ತು. ರಾಜಕೀಯ ವಲಯದಲ್ಲಿಯೂ ಶ್ರೀನಿವಾಸ್ ಕೊಲೆಗೆ ಸಾಕಷ್ಟು ಚರ್ಚೆ ನಡೆದಿತ್ತು. ಇನ್ನು ಈ ಹಿನ್ನೆಲೆಯಲ್ಲಿ ಇಂದು ಶ್ರೀನಿವಾಸ್ಪುರ ಬಂದ್ಗೆ ಕರೆ ನೀಡಲಾಗಿತ್ತು. ಮುಂಜಾನೆಯಿಂದಲೇ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸ್ವಯಂ ಪ್ರೇರಿತರಾಗಿ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದರು. ಇನ್ನು ಶ್ರೀನಿವಾಸ್ ರವರ ಭಾವಚಿತ್ರದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಅಭಿಮಾನಿಗಳು ಮೆರವಣಿಗೆ ಮಾಡಿದರು.
ಕೊಲೆ ಹಿಂದಿರುವ ಕಾರಣದ ಕೈಗಳನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ನಡೆದ ನಮ್ಮ ಕೌನ್ಸಿಲರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ನಾಯಕರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರವರ ಅಮಾನವೀಯ ಕೊಲೆಯನ್ನು ನಾವು ಪ್ರತಿಭಟನೆ ಮಾಡಿ ಈ ತರ ಕೃತ್ಯಗಳಾಗಬಾರ್ದಾಗಿದೆ ಅಂತ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳೋದಕ್ಕೆ ಇವತ್ತೊಂದು ಶ್ರೀನಿವಾಸ ಅವರ ಪಟ್ಟಣ ಬಂದ್ ಮಾಡಿದ್ದೇವೆ ಹಾಗೂ ಎಲ್ಲ ನಾಗರಿಕರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಮತಸ್ಥರು ಎಲ್ಲ ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಒಂದು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಇವಾಗ ಯಾರನ್ನ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು ಅವ್ರನ್ನ ಮಾಡಿರ್ತಕ್ಕಂಥದ್ದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಎಸ್ ಪಿ ಸಾಹೇಬರಿಗೆ ನಾವು ಶ್ಲಾಘಿಸ್ತೇವೆ ಇದ್ರ ಹಿಂದೆ ಏನಾದರೂ ಕೈವಾಡ ಇದೆಯಾ ಅದು ಬೆಳಕಿಗೆ ಬರಬೇಕು ಅದೊಂದು ಡಿಮ್ಯಾಂಡನ್ನು ನಾವು ಮಾತ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಪೊಲೀಸ್ ಇಲಾಖೆ ಅಷ್ಟೇ ಪೊಲೀಸ್ ಇಲಾಖೆ ವಿರುದ್ಧವಾಗಿ ಅವ್ರು ಕೆಲಸ ಮಾಡಿಲ್ಲ ಬೇರೆ ತನಿಖೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಏನಿಲ್ಲ ನಮ್ಮ ಒತ್ತಾಯನೂ ಅದಲ್ಲ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಒಂದೇ ಬೇರೆ ಕೈವಾಡಗಳೇನಾದರೂ ಇದ್ರೆ ಅವ್ರು ತೋರಿಸ್ಕೊಂಡ್ಬಿಟ್ರೆ ನಾಳೆ ಎಲ್ಲರಿಗೂ ಇದೇ ಕೆಲಸ ಆಗುತ್ತಲ್ಲ ಯಾರು ಧೈರ್ಯದಿಂದ ಸಾರ್ವಜನಿಕ ಜೀವನದಲ್ಲಿ ಸಮಾಜ ಸೇವೆ ಮಾಡೋಕೆ ಕೂಡ ಭಯ ಆಗ್ತದೆ ನೋಡ ಅದಾಗ್ತದೆ ಅಮಾಯಕ ಹುಡುಗರನ್ನು ಅರೆಸ್ಟ್ ಮಾಡೋದು ತಪ್ಪಬೇಕು ನಿಜವಾದ ಅಪರಾಧಿಗಳು ಯಾರಿದ್ದಾರೋ ಇವಾಗ ಅರೆಸ್ಟ್ ಮಾಡೋರು ಅವ್ರು ಒಪ್ಕೊಂಡಿದ್ರೆ ಸಂತೋಷ ಅವ್ರು ಶೀಘ್ರವಾಗಿ ಅರೆಸ್ಟ್ ಮಾಡಿರೋದಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಹಾಗೂ ಇದರಿಂದ ಕೈವಾಡ ಇದ್ರೆ ಅದನ್ನು ಸಹ ತಾವು ಬೇಗ ಅದನ್ನು ಶೀಘ್ರವಾಗಿ ಇತ್ಯರ್ಥಪಡಿಸ್ಬೇಕು ಅದು ಬೆಳಗ್ಗೆ ತರಬೇಕು ಯಾರಿಗೂ ಇಂಥ ಸಮಾಜಘಾತಕ ಕೃತ್ಯಗಳು ನಡೆಯಬಾರ್ದು ಯಾರು ಸಮಾಜ ಸೇವೆ ಮಾಡೋಕ್ಕೆ ಭಯ ಪಡುವಂಥ ವಾತಾವರಣ ಉಂಟಾಗಬಾರ್ದು ಅದನ್ನು ಪೊಲೀಸ್ ಇಲಾಖೆ ತಿಳಿಸ್ಬೇಕು ಅಂತ ನಾವು ಅದನ್ನ ಅವರನ್ನ ಆಗ್ರಹಪಡಿಸ್ತಾ ಇದ್ದೇವೆ ಶಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಸೋಮಶೇಖರ್ ನಿರ್ಲಕ್ಷ್ಯದಿಂದ ಜನರು ಪರದಾಡುತ್ತಿದ್ದು ಸರ್ಕಾರದಿಂದ ಸಾರ್ವಜನಿಕರಿಗೆ ನೀಡುವ ಸೌಲಭ್ಯಗಳನ್ನು ತಲುಪಿಸದೆ ನಿರ್ಲಕ್ಷ್ಯ ತೋರುತ್ತಾರೆ ಎಂಬ ಸಾರ್ವಜನಿಕರ ದೂರಿನ ಮೇರೆಗೆ ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತೆ ಪ್ರಿಯಾಂಕಾ ಮೇರಿ ಫ್ರಾನಿಸ್ ಭೇಟಿ ನೀಡಿ ಸಭೆ ನಡೆಸಿದರು ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಕುಂದುಕೊರತೆಗಳ ವಿಚಾರಣೆಯನ್ನು ಮಾಡಿ ಸರ್ಕಾರದಿಂದ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ನೀಡಬೇಕಾಗಿದ್ದ ಕನಿಷ್ಠ ಆರೋಗ್ಯ ಸೌಲಭ್ಯ ನೀಡಿದೆ ಸರ್ಕಾರದಿಂದ ನೀಡಿದ ಮೆಡಿಕಲ್ ಕಿಟ್ ಬಳಸದೆ ಹಾಗೆಯೇ ಇಟ್ಟಿದ್ದು ಇನ್ನು ನೀರಿನ ಗುಣಮಟ್ಟ ಪರಿಶೀಲನೆ ನಡೆಸಲು ನೀಡಿದ ಕಿಟ್ನ ಬಳಸದೆ ನಿರ್ಲಕ್ಷ್ಯ ತೋರಿದ್ದರು ಇನ್ನು ಕಂದಾಯ ವಸೂಲಿ ನೀರಿನ ಸೌಲಭ್ಯ ಸೇರಿ ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ಪಂಚಾಯಿತಿ ಪಿಡಿಒ ನಿರ್ಲಕ್ಷ್ಯದಿಂದ ಜನರು ಹೈರಾಣಾಗಿದ್ದಾರೆಂದು ಸಾರ್ವಜನಿಕರು ಆರೋಪಿಸಿದರು ಮಾತುಕತೆಯಲ್ಲಿ ಇನ್ವಾಲ್ವ್ ಆಗಬೇಕು ಸರ್ವಿಸಸ್ ಕೊಡೋದು ಶುರು ಆಗಬೇಕು ಸ್ಟಾರ್ಟಿಂಗ್ ಪಾಯಿಂಟ್ ಡ್ರೈವಿಂಗ್ ಟ್ರೈನಿಂಗ್ ಆಗಲಿ ಡಿ ಎಸ್ ಅವರು ಅದಕ್ಕೆ ಮುಂಜಾಗ್ರತೆ ವಹಿಸಬೇಕು ಸಾಹಸ್ ಅವರು ಕರ್ಕೊಂಡು ಬಂದು ನೆಕ್ಸ್ಟ್ 100 ಡೇಸ್ ಆಕ್ಷನ್ ಪ್ಲಾನ್ ಆಗಬೇಕು ನಿಮ್ಮ ಎಸ್ ಡಬ್ಲ್ಯೂ ಎಂ ಯೂನಿಟ್ ಅನ್ನು ಕಾರ್ಯಕ್ಕೆ ತರಕ್ಕೆ ಆಕ್ಷನ್ ಪ್ಲಾನ್ ಆಗಬೇಕು ಎರಡನೇದು ನಿಮ್ಮ ಆಡಿಟ್ ನಾನು ಹೇಳಿದ ಪ್ರಕಾರ ಏನು ಯಾರ್ಯಾರು ತಪ್ಪು ಮಾಡಿದೆ ಹಿಂದಿನ 2 ವರ್ಷಗಳದ್ದು ಆಡಿಟ್ ಮಾಡಿ ಅದಕ್ಕೆ ನಮಗೆ ಪೂರಕವಾದ ಮಾಹಿತಿ ಬೇಕು ಮೂರನೇದು ನಿಮ್ಮ ಟೂರ್ ಪ್ರೋಗ್ರಾಮ್ ನಮ್ಮ ಇಡೀ ಜಿಪಿ ಸದಸ್ಯರು ಪಿಡಿಒ ಎಲ್ಲ ಸೇರಿ ಒಂದು ಟೂರ್ ಪ್ರೋಗ್ರಾಮ್ ಮಾಡಿಸ್ತೀವಿ ಅದಕ್ಕೆ ಟೈಮಿಂಗ್ ಇಒ ಅವರು ಹೇಳಬೇಕು ಯಾವ ಪೀರಿಯಡ್ ಅಲ್ಲಿ ಅವರು ರೆಡಿ ಇರ್ತಾರೆ ಓಕೆ ನಾವು ಎಸ್ ಐ ಡಿ ಇಂದ ಟೂರ್ ಪ್ರೋಗ್ರಾಮ್ ಮಾಡಿಸ್ತೀವಿ ನೆಕ್ಸ್ಟ್ ಪ್ರಾಪರ್ಟಿ ಸರ್ವೆ ನವೆಂಬರ್ 20 ನೀವು ಮುಗಿಸಲೇಬೇಕು ಅದು ಏಕೆ ಮುಗಿಸ್ತೀವಿ ಮುಗಿಸಿಲ್ಲ ಕಂಪ್ಲೀಟ್ ಮಾಡಿಸ್ಬೇಕು ನವೆಂಬರ್ 20 ಒಳಗಡೆ ಪ್ರಾಪರ್ಟಿ ಸರ್ವೆ ಮುಗಿಸಲೇಬೇಕು ಇದೇ ವೇಳೆ ಮಾತನಾಡಿದ ಅಧ್ಯಕ್ಷ ರಾಮಕೃಷ್ಣ ಗೌಡ ಪಂಚಾಯತಿಗೆ ನೀಡುವ ಅನುದಾನದ ಬಗ್ಗೆ ಮಾಹಿತಿ ಕೊರತೆ ಇದೆ ಆದರೆ ಅಧಿಕಾರಿಗಳ ಭೇಟಿಯಿಂದ ವಿಚಾರ ಗೊತ್ತಾಗಿದೆ ಎಂದರು ಹರ್ಷವರ್ಧನ್ ಅಮುಕ್ ಟಿವಿ ಕೋಲಾರ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಗಣ್ಯರಿಗೆ 2023 ವರ್ಷದ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯ ವ್ಯಕ್ತಿಗಳಿಗೆ ಪ್ರತಿ ವರ್ಷವೂ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವ ಸಂಪ್ರದಾಯವನ್ನು ಸರ್ಕಾರ ಅನುಸರಿಸಿಕೊಂಡು ಬಂದಿದ್ದು ಅದರಂತೆ ಈ ವರ್ಷವೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಸರ್ಕಾರವು ನಿರ್ಧರಿಸಿ ಆದೇಶ ಹೊರಡಿಸಿದೆ ಸಂಗೀತ ಚಲನಚಿತ್ರ ರಂಗಭೂಮಿ ಶಿಲ್ಪಕಲೆ ಯಕ್ಷಗಾನ ಜಾನಪದ ಸಮಾಜ ಸೇವೆ ಆಡಳಿತ ವೈದ್ಯಕೀಯ ಸಾಹಿತ್ಯ ಶಿಕ್ಷಣ ಇನ್ನು ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರನ್ನ ಗುರುತಿಸಿ ಸನ್ಮಾನ ಮಾಡಲಾಗುತ್ತದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸದಾಶಿವ ನಗರದಲ್ಲಿನ ಮನೆ ಗೋಡೆಗೆ ಅವಾಚ್ಯ ಪದ ಬಳಸಿ ಏಕವಚನದಲ್ಲಿ ನಿಂದಿಸಿರುವ ಪೋಸ್ಟರ್ ಅಂಟಿಸಿರುವ ಘಟನೆ ತಡರಾತ್ರಿ ನಡೆದಿದೆ ರಮೇಶ್ ಜಾರಕಿಹೊಳಿ ಫೋಟೋ ಜೊತೆ ಅವ್ಯಾಚ ಪದಗಳನ್ನು ಬಳಸಿರುವುದು ಪೋಸ್ಟರ್ಗಳಲ್ಲಿದೆ ಈ ರೀತಿಯ ಪೋಸ್ಟರ್ಗಳ ಜೊತೆ ಕೆಲವರು ರಾತ್ರಿ ವೇಳೆ ಏಕಾಏಕಿ ಮನೆ ಬಳಿ ಬಂದಿದ್ದರು ಬಳಿಕ ಸದಾಶಿವನಗರದಲ್ಲಿರುವ ಗೋಕಾಕ್ ಶಾಸಕ ಮತ್ತು ಮಾಜಿ ಸಚಿವ ರಮೇಶ್ ಅವರ ಮನೆಯ ಗೋಡೆ ಮತ್ತು ಗೇಟ್ಗಳಿಗೆ
ಈ ಪೋಸ್ಟರ್ಗಳನ್ನು ಅಂಟಿಸಿ ನಿಂದಿಸಿದ್ದಾರೆ. ಪೋಸ್ಟರ್ಗಳನ್ನು ಅಂಟಿಸಲು ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಡುವೆ ರಾಜಕೀಯ ಸಮರ ತಾರಕಕ್ಕೇರಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಅಂಟಿಸಿದ್ರ ಎಂಬ ಅನುಮಾನ ವ್ಯಕ್ತವಾಗಿದೆ. ಗ್ರಾಮ ಪಂಚಾಯಿತಿಗಳನ್ನು ಸ್ಥಳೀಯ ಸ್ವಯಂ ಸರ್ಕಾರಗಳೆಂದು ಭಾವಿಸದೆ ತಮ್ಮ ಶಾಖಾ ಕಚೇರಿಗಳೆಂದು ಪರಿಭಾವಿಸಿ ವರ್ತಿಸುತ್ತಿರುವ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡಶೆಟ್ಟಿಹಳ್ಳಿ ಸತೀಶ್ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಇಒ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆಗಳ ಮೂಲಕ ರೂಪಿಸಿದ ವಾರ್ಷಿಕ ಯೋಜನೆಗಳನ್ನು ಧಿಕ್ಕರಿಸಿ ತಾವು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ನೌಕರರ ಮೂಲಕ ಕೇವಲ ಉದ್ಯಮದ ಕಾಮಗಾರಿಗಳ ಯೋಜನೆ ರೂಪಿಸಿ ಅದನ್ನೇ ಅನುಷ್ಠಾನ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಇಂತಹ ಸಂವಿಧಾನ ವಿರೋಧಿ ಆಡಳಿತ ನಡೆಸುವ ಸಿಇಒ ಅವರನ್ನು ಸರ್ಕಾರ ಅಮಾನತು ಮಾಡಬೇಕು, ಇಲ್ಲವಾದರೆ ತುಮಕೂರು ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ತಾಲೂಕು ಸಂಚಾಲಕ ಸೋಮಶೇಖರ್, ಪದಾಧಿಕಾರಿಗಳಾದ ಶಿವನಂಜಪ್ಪ, ರಾಜಶೇಖರ್, ಅರುಣಿ, ಸಾವಿತ್ರಮ್ಮ, ಮಹಾಲಕ್ಷ್ಮಮ್ಮ ಹಾಗೂ ಇತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ ಗುಬ್ಬಿ. ಅಮೋಕ್ ಟಿವಿ ವಾಹಿನಿಯ ಬೆಳಗಾವಿ ಜಿಲ್ಲಾ ವರದಿಗಾರರಾದ ಈರನಗೌಡ ಶೀಲವಂತರವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರಶಸ್ತಿ ಲಭಿಸಿದೆ. ಇಂಟರ್ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಅಕ್ರೆಡಿಟೇಷನ್ ಆರ್ಗನೈಸೇಷನ್ ವತಿಯಿಂದ 30/10/2023 ಗೋವಾದ ಪಣಜಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಮ್ಮ ವಾಹಿನಿಯ ವರದಿಗಾರ ಈರನಗೌಡರವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಮೋಕ್ ಟಿವಿ ನಮ್ಮ ವರದಿಗಾರನಿಗೆ ಅಭಿನಂದನೆ ಸಲ್ಲಿಸುತ್ತದೆ. ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಅರಸೀಕೆರೆ ತಾಲೂಕಿನ ಜನಪ್ರಿಯ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಇಂದು ಗೀಜಿಹಳ್ಳಿಯ ಶೇಖರ್ ಅವರ ತೋಟದ ಮನೆಯಲ್ಲಿ ನಡೆಯುತ್ತಿರುವ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಇದು ನಮ್ಮ ಶಾಲೆ ಹೆಸರಿನ ಕನ್ನಡ ಚಿತ್ರರಂಗದ ಕೆಲವು ದೃಶ್ಯಗಳ ಶೂಟಿಂಗ್ ಮಾಡಲಾಯಿತು. ಈ ಚಿತ್ರದಲ್ಲಿ ಕೆಎಂ ಶಿವಲಿಂಗೇಗೌಡರು ಸಿಎಂ ಪಾತ್ರವನ್ನ ಮಾಡಲಿದ್ದಾರೆ. ಈ ಚಿತ್ರದಲ್ಲಿ ಮಕ್ಕಳು ಹಾಗೂ ಸರ್ಕಾರಿ ಶಾಲೆಗಳ ಬಗ್ಗೆ ಅದ್ಭುತವಾದ ಪಾತ್ರಗಳಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮುಖ್ಯ ಸಂದೇಶವಾಗಿ ಈ ಕನ್ನಡ ಚಿತ್ರ ಮಾಡಲಿದ್ದಾರೆ. ಜೇನುಕಲ್ ಪ್ರೊಡಕ್ಷನ್ ವತಿಯಿಂದ ನಿರ್ಮಾಪಕರಾದ ರವಿ ಮತ್ತು ಉಮೇಶ್ ಹಾಗೂ ನಿರ್ದೇಶಕರಾದ ಕೃಷ್ಣ ಬೆಳ್ತಂಗಡಿರವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸಿನಿಮಾ ಆಗಿದೆ. ಈ ಸಂದರ್ಭದಲ್ಲಿ ಸಿಎಂ ಪಾತ್ರದಲ್ಲಿರುವ ಕೆಎಂ ಶಿವಲಿಂಗೇಗೌಡರ ಶೂಟಿಂಗ್ನ ಕೆಲವು ದೃಶ್ಯಗಳು ಇದೀಗ ವೈರಲ್ ಆಗಿದೆ. ಈಗ ದಯವಿಟ್ಟು ಗ್ರಾಮದ ಇದೆ ಅಂತ ಹೇಳುವಂತ ನೆನ್ಪಿಟ್ಕೊಳ್ಳಿ. ಕಲಾವಿದರಿದ್ದೀರಿ ನೀವೆಲ್ಲ. ಗ್ರಾಮದ ಎದುರುಗಡೆ ಯಾರು ಪ್ರತಿ ಶಾಲೆಯಲ್ಲಿ ಇಂಥ ಮಕ್ಕಳಿಂದ ಇವತ್ತು ಇಡೀ ರಾಜ್ಯಕ್ಕೆ ಒಳ್ಳೆಯದಾಗ ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.